ಬೆಂಗಳೂರಿನ ಲೇಡೀಸ್ ಪಿಜಿಗಳು ಸೇಫ್ ಇಲ್ವಾ? ಲೇಡೀಸ್ ಪಿಜಿಯಲ್ಲಿ ಯುವಕನಿಂದ ಯುವತಿ ಹತ್ಯೆ ಪ್ರಕರಣ. ಪೊಲೀಸರಿಂದ ಮೃತ ಕೃತಿ ಕುಮಾರಿ ಮೊಬೈಲ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಆ ಯುವತಿಯ ಕಾಲ್ ಡೀಟೈಲ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಕೊನೆಯ ಬಾರಿಗೆ ಆಕೆ ಯಾರ ಜೊತೆ ಮಾತನಾಡಿದ್ಲು? ಈ ಕೊಲೆ ಯಾಕಾಯಿತು? ಪರಿಚಯಸ್ಥ ವ್ಯಕ್ತಿಯಿಂದಾನೇ ಕೊಲೆ ಆಗಿದೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಆ ಸಂಬಂಧಪಟ್ಟಂಗೆ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಆಕೆಯ ಮೊಬೈಲ್ ಅನ್ನ ಪರಿಶೀಲಿಸ್ತಾ ಇದ್ದಾರೆ. ಕೊನೆಯ ಬಾರಿ ಆಕೆ ಯಾರ ಜೊತೆ ಮಾತನಾಡಿದ್ಲು, ಎಲ್ಲಿಗೆ ಹೋಗಿದ್ರು ಅಂತ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜು. ಬಹಳಷ್ಟು ದೂರದ ಊರುಗಳಿಂದ ಜಾಬ್ಗಾಗಿ ಎಜುಕೇಷನ್ಗಾಗಿ ಹೆಣ್ಮಕ್ಕಳು ಬಂದು ಪಿಜಿಗಳಲ್ಲಿ ಇರ್ತಾರೆ. ಎಸ್ಪೆಷಲಿ ಈಗ ಈ ಮರ್ಡರ್ ಆಗಿರುವಂಥ ಪಿಜಿಯನ್ನು ನಾವು ನೋಡ್ತಾ ಇದ್ದೀವಿ. ಸೆನ್ಸಾರ್ ಇರುವಂಥ ಡೋರ್ ಇದೆ, ಯಾರು ಬೇಕಾದ್ರೂ ಏಕಾಏಕಿಯಾಗಿ ಒಳಗಡೆ ಹೋಗೋದಕ್ಕಾಗಂಗಿಲ್ಲ. ಆದರೆ ಈ ಮರ್ಡರ್ ಹೇಗಾಯಿತು, ಅದು ಕೂಡ ಮೂರನೇ ಫ್ಲೋರಲ್ಲಿ ಆಗುತ್ತೆ ಅಂದರೆ ಹೇಗೆ ಸಾಧ್ಯ? ಅರುಣ್, ಹೌದು ಅಂದ್ರೆ ಈಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಿಜಿಗಳಿಗೆ ಸಾಕಷ್ಟು ಸೇಫ್ಟಿಗಳನ್ನ ಒದಗಿಸಬೇಕು ಅಂತ ಕೂಡ ಹಿಂದಿನಿಂದಲೂ ಕೂಡ ಹೇಳ್ತಾ ಬಂದಿರೋದೇ ನಗರ ಪೊಲೀಸ್ ಆಯುಕ್ತರು. ಸದ್ಯ ಈ ಒಂದು ಪಿಜಿಯಲ್ಲೂ ಕೂಡ ಬಯೋಮೆಟ್ರಿಕ್ ಇರ್ತಕ್ಕಂಥದ್ದು, ಯಾರು ಪಿಜಿಯಲ್ಲಿ ವಾಸ ಇದ್ದಾರೆ ಅವರ ಬಯೋಮೆಟ್ರಿಕ್ ಆ ಒಂದು ಪಿಜಿಯಲ್ಲಿ ಇರ್ತಕ್ಕಂಥದ್ದು. ಅವರು ತಮ್ಮ ಇಂಪ್ರೆಷನ್ ಕೊಟ್ಟರೆ ಮಾತ್ರ ಆ ಒಂದು ಡೋರ್ ಓಪನ್ ಆಗುತ್ತೆ. ಆ ಡೋರ್ ಓಪನ್ ಆದ ನಂತರ ಒಳಭಾಗಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ 11:30 ಸರಿ ಸುಮಾರಿಗೆ ಈ ಒಂದು ಕೊಲೆ ನಡೆಯಿರ್ತಕ್ಕಂಥದ್ದು. ಏನು ಕೃತಿ ಕುಮಾರಿಯ 24 ವರ್ಷದ ಏನು ಬಿಹಾರಿ ಮೂಲದ ಯುವತಿ ಏನಿದಾರ, ಈ ಯುವತಿಯ ಕೊಲೆ ಆಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಯುವತಿಯ ಕೊಲೆ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾರು ಆ ಹುಡುಗನದರ ನೋಡಿದಾಗ ಆತ ಪರಿಚಯಸ್ಥ ಅಂತಾನೆ ಈಗ ಪೊಲೀಸರು ಕೂಡ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥವು. ಆ ಜೊತೆಗೆ ಅಂದ್ರೆ ಪಿ ಜಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಏನು ಸ್ನೇಹಿತರು ಜೊತೆಗೆ ಆಫೀಸ್ ನಲ್ಲಿ ವರ್ಕ್ ಮಾಡ್ತಕ್ಕಂಥ ಅವರ ಪರಿಚಯಸ್ಥರನ್ನ ಕೂಡ ಈಗ ಕರೆತಂದು ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥ. ಜೊತೆಗೆ ಈ ಒಂದು ಯುವತಿಯ ಮೊಬೈಲ್ ಅನ್ನ ಕೂಡ ಈಗ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದೆ. ಅಂದ್ರೆ ಆಕೆಗೆ ಯಾರು ಲಾಸ್ಟ್ ಕಾಲನ್ನ ಮಾಡಿದ್ರು, ಜೊತೆಗೆ ಯಾರ ಜೊತೆ ಈಕೆ ಒಡನಾಟ ಇತ್ತು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ರು. ಸದ್ಯ ಆಕೆಯ ಕೊಲೆಯ ಹಿಂದೆಯಿಂದ ನೋಡಿದಾಗ ಆಕೆಯ ಪರಿಚಯದಿಂದಲೇ ಕೂಡ ಕೊಲೆ ಆಗಿರ್ತಕ್ಕಂಥ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ. ಆಕೆ ಏನಾದ್ರೂ ಬಯೋಮೆಟ್ರಿಕ್ ಅಂದ್ರೆ ಆ ಒಂದು ಡೋರ್ ನಾವು ಓಪನ್ ಮಾಡಿ ಆಕೆಯನ್ನ ಮೇಲ್ಭಾಗಕ್ಕೆ ಕರ್ಕೊಂಡಲ್ಲ, ಅಂದ್ರೆ ಮೂರನೇ ಮಹಡಿಗೆ ಕರ್ಕೊಂಡಂತ ಸಂದರ್ಭದಲ್ಲಿ ತನಿಖಾವಾಗಿ ಪಿ ಜಿ ಒಳಗಡೆ ಯಾವುದೇ ರೀತಿಯಂತ ಏನು ಹುಡುಗರು ಬರುವಂತಿಲ್ಲ. ಅಂದ್ರೆ ಲೇಡೀಸ್ ಪಿ ಜಿ ಒಳಗಡೆ ಹುಡುಗರು ಬರುವಂತಿಲ್ಲ. ಅಕ್ಕಪಕ್ಕದ ಯುವತಿಯರು ಯಾರು ಕೂಡ ಪಿ ಜಿಯ ಮ್ಯಾನೇಜರ್ ಆಗಲಿ ಅಥವಾ ಅಲ್ಲಿನ ಪಿ ಜಿ ಮಾಲೀಕರು ಯಾರು ಕೂಡ ಹೇಳಿಲ್ವಾ ಅನ್ನೋ ಅನುಮಾನಗಳು ಕೂಡ ಬಂದಿರತಕ್ಕಂಥ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ದೂರ ಅಂದ್ರೆ ಆರೋಪಿಗಾಗಿ ಶೋಧ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ. ಜೊತೆಗೆ ಈ ಒಂದು ಕೊಲೆ ಹೇಗಾಯ್ತು ಏಕಾಯ್ತು ಅನ್ನೋದನ್ನ ಕೂಡ ಈಗ ಪರಿಶೀಲನೆ ಮಾಡುವಂತ ನಿಟ್ಟಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.